ಏನ್ರಿ ಅಲ್ಲ ರೀ, ಮೂರ್ ಮಕ್ಳು ತಂದೆ ಆದ್ರು ಈ ನಿಮ್ಮ ತುಂಟಾಟ ಬಿಟ್ಟಿಲ್ಲ, ಈ ನಿಮ್ಮ ಅವತಾರ ಬಿಟ್ಟಿಲ್ಲ. ಹೇಗೆ ಬಿಡಕ್ಕಾಗುತ್ತೆ? ಸರಿ ಸರಿ, ಹೇಗೆ ಬಿಡಕ್ಕಾಗುತ್ತೆ? ನನ್ನ ಕಂದೆ ಸಂಸಾರಕ್ಕೋಸ್ಕರ ಹಗಲು ರಾತ್ರಿ ಅಂದಾದೆ ವರ್ಕ್ ಶಾಪ್ ನಲ್ಲಿ ಅದೆಷ್ಟು ಕಷ್ಟ ಪಡಬೇಕಾಯಿದೆಯೋ ಏನೋ. ವಿಜಯ ರೇಣುಕ, ರಘುವೀರ ದುಡಿದ ಹಣವನ್ನು ಮನೆಗೆ ಕಳಿಸದಿದ್ದರೆ ದಿಲೀಪನ ಅಭ್ಯಾಸ ಕುಂಠಿತವಾಗ್ತಿತ್ತು. ರಘುವೀರ ನಿಜವಾಗಲೂ ದಿಲೀಪನಿಗೆ ಆದರ್ಶ ವ್ಯಕ್ತಿಯಾಗಲಿದ್ದಾನೆ. ಅಪ್ಪ ಅಪ್ಪ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನಪ್ಪ. ಅಮ್ಮ, ಫಸ್ಟ್ ಪಿ ಯು ಸಿಲ್ ಪಾಸ್ ಆಗಿದ್ದೆ ನೋಡಮ್ಮ, ಫಸ್ಟ್ ಪಿ ಯು ಸಿಲ್ ಪಾಸ್ ಆಗಿದ್ದೇನೆ. ಹಾ, ದೇವ್ರ ನಿಮ್ಮ ಒಳ್ಳೆಯ ಮಾಡಿ. ಹಾ ಶಕು, ಹಾ 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 ಶಕೀಲ, ಏ ಶಕೀಲ, ನೋಡ ಏನಮ್ಮ ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದಾನೆ, ದೇವ್ರಿಗೆ ಹೋಗಿ ತುಪ್ಪ ದೀಪ ಹಚ್ಚಮ್ಮ. ಹೌದಾ ಅಣ್ಣ, ನೀನ್ ನಿಜವಾಗ್ಲೂ ಎಕ್ಸಾಮ್ ಅಲ್ಲಿ ಕಷ್ಟ ಬಿದ್ದು ಓದ್ ಪಾಸ್ ಮಾಡ್ದ ಇಲ್ಲ ಅಂದ್ರೆ ಕಾಪಿ ಗಿಪಿ ಓಡ್ ಪಾಸ್ ಮಾಡ್ದ? ಯಾಕಮ್ಮ ಈ ಅಣ್ಣನ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ನಾನು ನಿಜವಾಗ್ಲೂ ಓದೇ ಪಾಸ್ ಮಾಡಿರೋದಮ್ಮ. ಹೌದಾ, ಸರಿ ನಿನ್ಗೆ ಸಿಹಿ ಇಷ್ಟ ಹೇಳ, ಅದನ್ನೇ ಮಾಡ್ತೀನಿ. ನನಗೆ ಜಹಂಗೀರ್ ಅಂದ್ರೆ ತುಂಬಾ ಇಷ್ಟ. ಶಕೀಲ, ದಿಲೀಪ ಪಾಸ್ ಆಗಿದ್ದೇನೆ, ದೇವ್ರ ಮುಂದೆ ಹೋಗಿ ದೀಪ ಹಚ್ಚಮ್ಮ. ಆಯ್ತಪ್ಪ. ಅಮ್ಮ ಬಾರು ನೋಡು, ನಿಮ್ಮಣ್ಣ ಪಾಸ್ ಆಗಿ ಬಂದಿದ್ದಾನೆ. ಹೌದಾ ಅಣ್ಣ, ಯಾವ ಕ್ಲಾಸು? ತಂದೆ ತಾಯಿಗಳ ಆಶೀರ್ವಾದದಿಂದ ನನಗೆ ಫಸ್ಟ್ ಕ್ಲಾಸ್ ಸಿಕ್ಕಿದೆ ಕಣ. ನೋಡ ಅಣ್ಣ, ಇನ್ನೆರಡು ವರ್ಷ ಅಭ್ಯಾಸ ಮಾಡಿ ಬಿ ಕಾಮ್ ಮುಗಿಸ್ಬಿಡಣ್ಣ. ಬೇಡ ರಘು, ಇನ್ನು ಮುಂದೆ ನನ್ನ ತಂದೆ ತಾಯಿಗಳಿಗೆ ಹೆಚ್ಚಿನ ತೊಂದರೆ ಕೊಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಕಣ. ಯಾವುದಾದ್ರೂ ಬೇಗ ಒಂದು ನೌಕರಿ ಹಿಡಿದು ಒಂದು ಕೆಲಸ ಮಾಡುತ್ತೇನೆ ಕಣ. ಈ ಈ ಮನೆ ಜವಾಬ್ದಾರಿನ ನಾನೇ ಹೊತ್ತುಕೊಳ್ಳುತ್ತೇನೆ. ನಾನು ನಿನ್ನ ತಾಯಿಯಾಗಿ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಪ್ಪ. ಅಮ್ಮ ಅಮ್ಮ, ರಿಕ್ವೆಸ್ಟ್ ಮಾಡಬೇಡಮ್ಮ, ಏನಾದ್ರು ಮಾತು ಕೇಳಮ್ಮ, ಖಂಡಿತವಾಗ್ಲೂ ನಡೆಸಿಕೊಡುತ್ತೇನೆ. ಏನಿಲ್ಲಪ್ಪ, ಇಷ್ಟು ದಿವಸ ಈ ಸಂಸಾರಕ್ಕೋಸ್ಕರ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನೀನ್ ತಮ್ಮ ಅವನ ವಿದ್ಯಾಭ್ಯಾಸನ ಅರ್ಧದಲ್ಲೇ ನಿಲ್ಸಿ ಹಗಲು ರಾತ್ರಿ ವರ್ಕ್ಶಾಪ್ನಲ್ಲಿ ಕಷ್ಟ ಬಿದ್ದು ಈ ಸಂಸಾರನ ನೋಡ್ಕೊಂಡಿದ್ದಾನೆ, ನಿನ್ನ ವಿದ್ಯಾಭ್ಯಾಸಕ್ಕೂ ಹಣ ಕೊಟ್ಟಿದ್ದಾನೆ. ಹೇಗೋ ನೀನು ಓದ್ ಮುಗೀತು, ಇನ್ಮೇಲೆ ಕೆಲಸ ಅಂತ ಒಂದು ಸಿಕ್ತು ಅಂದ್ರೆ ಅರ್ಧದಲ್ಲೇ ನಿಂತಿರೋ ಅವನು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನಂಗೆ ಮಾಡ್ಕೊಳ್ಳೋ. ಅಮ್ಮ ರಿಕ್ವೆಸ್ಟ್ ಮಾಡಬೇಡಮ್ಮ, ಏನ್ ಮಾತಾದ್ರು ಕೇಳಮ್ಮ, ಖಂಡಿತವಾಗ್ಲೂ ಮಾಡ್ತೇನೆ. ಮಾಡ್ತೇನಮ್ಮ. ಈ ಮಾತು ಸತ್ಯ ತಾನೆ? ಸುಮ್ನೆ ನನ್ನ ಮಗನ ಯಾಕೆ ಪೀಡಿಸ್ತೀಯ? ಕೊಟ್ಟ ಭಾಷೆಗೆ ತಪ್ಪನಲ್ಲ ನನ್ನ ದಿಲೀಪ, ಮೇಲಾಗಿ ಕೇಳಿದ ಕೆಲಸ ಚೆನ್ನಾಗಿ ನಿರ್ವಹಿಸ್ತಾನೆ, ಅಂದ ಮೇಲೆ ತುತ್ತು ಕೂಳಿನ ಜೀವಿಗಳಲ್ಲ, ನಮಗೆ ಇಲ್ಲದ ಕಾರುಬಾರು ಸುಮ್ನೆ ಇರ್ತೇನೆ. ಹಾಗಲ್ಲ, ಮುದ್ದಾದ ಮೂರು ಮಕ್ಕಳನ್ನು ಪಡೆದಿದ್ದೀವಿ, ಇವರು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ನನ್ನ ಮಗಳು ಒಳ್ಳೆ ಮನೆ ಸೇರ್ಬೇಕು ಅಂತ ಆಸೆ ಪಡ ತಪ್ಪೇನ್ರಿ? ಸರಿ ಸರಿ, ಆ ದೇವ್ರ ದಯದಿಂದ ಎಲ್ಲ ಆಗುತ್ತೆ. ಸದ್ಯ ನೀನು ಸುಮ್ನೆ ಇರ್ತೀಯ? ಸರಿ. ಐ ಆಮ್ ಫೈನ್, ಬಾರ. ಏನಪ್ಪ ನಿನ್ನ ಆಸೆ ಅಂತೆ, ಡಿಗ್ರಿಲಿ ಫಸ್ಟ್ ಕ್ಲಾಸ್ ತಗೊಂಡಿದೆ ಅಂತೆ. ಸೂಪರ್ ಕಣ, ಸೂಪರ್. ಹಾ, ಎಲ್ಲರ ಆಶೀರ್ವಾದ ಕಣ, ನಂಗೆ ಫಸ್ಟ್ ಕ್ಲಾಸ್ ಸಿಕ್ಕಿದೆ. ಪಾಸ್ ಆಗಿಲ್ಲ, ಪಾಸ್ ಆದ ಮಗನೇ ಬರೀ ಕೈಲಿ ಬಂದಿರುವಾಗ ನಾನೆಲ್ಲಿಂದ ಕೊಡಿದ್ ನಿನಗೆ ಸ್ವೀಟು? ಅಪ್ಪ, ಸ್ಪೀಡ್ ಕೊಡೋದು ಪಾಸ್ ಆದವರ ಕೆಲಸವಲ್ಲಪ್ಪ, ಪಾಸ್ ಆಗುವಂತ ಮಕ್ಕಳ ಎತ್ತ ನಿಮ್ಮ ಕರ್ತವ್ಯ. ಅದಕ್ಕೆ ರಂಜನು ನಿಮ್ಮನ್ನ ಸ್ಪೀಡ್ ಕೇಳ್ತಾ ಇದ್ದಾನೆ, ಹೌದಲ್ಲಮ್ಮ? ಹಲೋ, ಗುಡ್ ಗುಡ್ ಕಣ, ಬಹಳ ಕೇಳಕ್ಕೆ. ನೀನು ಬೇಡ ಯಜಮಾನ್ರೆ, ನೀವು ಸ್ವೀಟ್ ಕೊಡ್ತಿದ್ರು ಪರವಾಗಿಲ್ಲ, ಆದಷ್ಟು ಬೇಗ ದಿಲೀಪನ್ ಮದುವೆಗೆ ಒಂದ್ ಹೋಳಿಗೆ ಊಟ ಹಾಕ್ಸ್ಬಿಡಿ. ಕರೆಕ್ಟ್, ಆದಷ್ಟು ಬೇಗ ಅಣ್ಣಂಗೊಂದು ಮದುವೆ ಮಾಡ್ಬೇಕು. ಏ ರಘು, ಚಿಕ್ಕವನಾಗಿ ದೊಡ್ಡವರಂತೆ ಮಾತನಾಡಬೇಡ ಕಣ, ಸುಮ್ನೆ ಇರ್ತೀಯ ಇಲ್ಲೋ? ಮಾಡಿಬೇಡ ಅಣ್ಣ. ನೋಡಪ್ಪ, ಅವನ ಮೇಲೆ ಯಾಕೋ ರೇಗ್ ಆಡ್ತೀಯ, ಅವನು ಹೇಳ್ತಾರೋದು ನಿಜ ತಾನೆ. ಹೊರಗಡೆಯಿಂದ ದುಡಿದು ಬಂದ ಗನ್ಸು, ಮನೆಗೆ ಬಂದಾಗ ನೀರ್ ಕೊಡೋದಕ್ಕೋ ಕಾಫಿ ಕೊಡೋದಕ್ಕೋ ಪಕ್ಕದಲ್ಲೇ ಹೆಂಡತಿ ಅಂತ ಇರ್ಬೇಕಲ್ವಾ? ಹೌದಪ್ಪ,
ಅದ್ಗೆ ಅಮ್ಮ ಬಂದು ನಿನ್ನ ಕೈ ಕಾಲು ಹಿಚ್ಚಿಗಿದರೆ ನಿನ್ನಿಗೆ ಆಗಿರೋ ಶ್ರಮವೆಲ್ಲ ಕಮ್ಮಿ ಆಗುತ್ತೆ ಗೊತ್ತಾ? ಲೇ 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 ಉಡಾಳ, ಸುಮ್ನೆ ಇರ್ತೀಯೋ ಇಲ್ಲ ಮೋತಂದಲ್ಲ ನೋಡಪ್ಪ, ಅಣ್ಣ ಒಡೆಯಕ್ ಬರ್ತಾನೆ. ದಿಲೀಪನ ಮಾತು ನಿಜ ಕಣ, ಸುಮ್ನೆ ಆಮೇಲೆ ರೇಗ್ತಿದೀಯ. ಲೇ 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 ಲೇ, ಬಾಯಿ ಮುಚ್ಕೊಳ್ಳೋದಕ್ಕೆ ಏನೋ ಬೇಕು ನಿನ್ಗೆ? ಆದಷ್ಟು ಬೇಗ ನೀವ್ ಮದುವೆ ಆಗಿ ನನ್ಗೆ ಊಟ ಹಾಕ್ಸ್ಬಿಡು. ಏನೇ ಆಗ್ಲಿ ರೇಣುಕಮ್ಮನವ್ರೆ, ನೀವು ಆದಷ್ಟು ಬೇಗ ನಮ್ ದಿಲೀಪನ್ ಮದುವೆಗೆ ಒಂದ್ ಹುಡುಗಿ ನೋಡ್ಬಿಟ್ರೆ ಬೇಗ ವಾಲ್ಗೆ ಓದಿಸ್ಬಿಡ್ಬೋದು. ಆ ಜವಾಬ್ದಾರಿ ನಿಮ್ದೇ ಹಾಕಿರ್ಬೇಕಾರೆ ಆತಂದ್ರೆ ನಾವೇ ತಗೊಳ್ಳೋಣ ಹೇಳಿ. ಇಷ್ಟು ಪರ್ಮಿಷನ್ ಕೊಟ್ರೆ ರೇಣುಕಮ್ಮನವ್ರೆ, ಇನ್ನೊಂದು ವಾರದಲ್ಲೇ ನಮ್ಮ ದಿಲೀಪನ ಮದುವೆ ಅರೇಂಜ್ ಮಾಡ್ಬಿಡ್ತೀನಿ. ಅಯ್ಯೋ ಅದಕ್ಕೆ ಯಾಕೆ ಯಜಮಾನ್ರೆ ತಲೆ ಕೆಡಿಸ್ಕೋತೀರಾ? ನಮ್ಮ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇಲ್ವೇ? ಅದೇ ಬೆಂಗಳೂರಿಂದ ಬಂದು ರಿಟೈರ್ಡ್ ಆಗಿ ಮನೇಲಿದ್ದಾರೆ ನೋಡಿ, ಅವ್ರು ಒಬ್ಳೆ ಒಬ್ಬ ಮಗಳು ಬಹಳ ಸುಂದರವಾಗಳೆ. ನಮ್ಮ ದಿಲೀಪನ ಮದುವೆ ಮಾಡ್ಕೊಳ್ಳೋದಾದ್ರೆ ನೋಡಿ, ಅವನಿಗೆ ಒಂದ್ ನೌಕರಿ ಸಹ ಹಚ್ಕೊಡ್ತಾರೆ, ಮೇಲಾಗಿ ರೂಪವಂತೆ ಗುಣವಂತೆ ನಮ್ ದಿಲೀಪನ್ ಒಳ್ಳೆ ಜೋಡಿ, ನೀವು ಬೇಗ ಮದುವೆ ಮಾಡ್ಬೋದು. ರಂಜನ್ ನಿನ್ನ ಮಿತ್ರನ ಯೋಗಕ್ಷೇಮ ಎಲ್ಲ ನಿನಗೆ ಸೇರಿದ್ದು, ಅಂದ ಮೇಲೆ ನಮ್ಮನ್ ಕೇಳ ಅವಶ್ಯಕತೆ ಏನಿದೆ? ಒಟ್ಟಾರೆ ಒಳ್ಳೆ ಮನೆ ತಂದ ಹುಡುಗಿ ಆದ್ರೆ ಅಷ್ಟೇ ಸಾಕು, ನಾವು ದೇವ್ರ ಹತ್ರ ಬೇಡೋದು ಅದೇ ಅಲ್ವೇ? ಅಮ್ಮ ಅಡ್ಗೆ ರೆಡಿ ಆಗಿದೆ, ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಓ ಎಸ್, ಅಗತ್ಯವಾಗಿ ನಾನು ಬಂದಿರೋದು ಅದಕ್ಕಲ್ವೇ. ಸರಿ ಸರಿ, ಸಿಹಿ ಅಡಿಗೆ ಮಾಡಿ ತಡಿ, ಬನ್ನಿ ಊಟ ಮಾಡೋದೇ. ಬನ್ನಿ ಊಟ ಮಾಡ್ಕೊಳ್ಳಿ. ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲಿಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ಮನಸೊಳಗೆ ಪ್ರತಿ ಮನಸೊಳಗೆ ಅಹ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿ ಕೋಪನು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮ ಸಂಸಾರ.